ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅರ್ಜುನ, ಏನು ಇದೆಲ್ಲ? ಇರಮ್ಮ, ಏನಾಗುತ್ತೆ ನೋಡೋಣ ಇರು. ಅಳಿದ್ರೆ ನೀವು ಹೀಗೆ ತಡ ಮಾಡಿದ್ರೆ ಅವ್ಳ ಜೀವಕ್ಕೆ ಅಪಾಯ ಆಗುತ್ತೆ. ಮೊದ್ಲು ಅವಳನ್ನ ಉಳಿಸ್ಕೋಬೇಕು. ಅತ್ತೆ, ಮೊದಲು ನೀವು ಅನು ಜೊತೆ ಹಾಸ್ಪಿಟ್ಲಿಗೆ ಹೋಗಿ, ನಾನು ಈ ಸೇವಂತಿನ ಅರೆಸ್ಟ್ ಮಾಡಿಸೇ ಬರ್ತೀನಿ. ಅತ್ತೆ ಅತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸೇವಂತಿ ಯಾವ ತಪ್ಪು ಮಾಡಿಲ್ಲ, ಅವಳು ನಿರಪರಾಧಿ. ಅತ್ತೆ ಅಳಿಂದ್ರೆ ಇವಳನ್ನ ಮಾತ್ರ ಸುಮ್ಮನೆ ಬಿಡ್ಬೇಡಿ. ಬಾರೆ ಅತ್ತೆ. ಹೇಳಿರಿ ಅತ್ತೆ. ಅಜ್ಜಿ ಅಜ್ಜಿ ಅಜ್ಜಿ, ನಾನೇನು ಮಾಡಿಲ್ಲ. ಜೀಪು ಅರ್ಜುನ್ ಸರ್. ಅರ್ಜುನ, ಪೊಲೀಸ್ ಜೀಪು. ಈಗಲೂ ನನ್ನ ಮಾತು ಕೇಳಿ, ಸೇವಂತಿ ಯಾವ ತಪ್ಪು ಮಾಡಿರಲ್ಲ, ದೂರ ಕೊಡಿ ಪ್ಲೀಸ್. ಅರ್ಜುನ ಸರ್, ಸರ್ ನಾನು ಅವ್ರ ಜೊತೆ ಹೋಗಲ್ಲ ಸರ್. ನಾನು ಅವಳನ್ನ ತಳ್ಳಿಲ್ಲ ಸರ್. ನನ್ನ ಮಾತು ನಂಬಿ ಸರ್. ನಾನು ಅವಳನ್ನ ತಳ್ಳಿಲ್ಲ. ನನ್ಗೆ ಗೊತ್ತು ಸೇವಂತಿ. ಅರ್ಜುನ್ ಸರ್, ಅವಳು ಮೇಲಿಂದ ಬೀಳೋದಕ್ಕೆ ಹೋದ್ಲು, ಅವಳ ಕೈ ಹಿಡಿದು ನಾನು ಕಾಪಾಡಿದ್ದೀನಿ ಸರ್. ಆದ್ರೆ ತುಂಬಾ ಹೊತ್ತು ಹಿಡ್ಕೊಳಕ್ ಆಗದವಳು ಮಿಸ್ ಆಗಿ ಬಿದ್ದು ಹೋಗ್ಬಿಟ್ಲು ಸರ್. ಇದ್ರಲ್ಲಿ ನಂದು ಯಾವ ತಪ್ಪು ಇಲ್ಲ ಸರ್. ದಯವಿಟ್ಟು ನನ್ನ ಮಾತು ನಂಬಿ. ಅವಳನ್ನ ನಾನು ತಳ್ಳಿಲ್ಲ. ಅವಳನ್ನ ನಾನು ತಳ್ಳಿಲ್ಲ ಸರ್. ನಿನ್ನ ಮಾತು ನನ್ನ ನಂಬಕ್ಕೆ ಇಲ್ಲಿ ಯಾರು ತಯಾರಿಲ್ಲ. ಇಲ್ಲ, ನಾನು ತುಂಬಾ ಹೊತ್ತು ಕೈ ಹಿಡ್ಕೊಂಡು ಅವಳನ್ನ ಕಾಪಾಡ. ಏನು ಮಾತಾಡ್ಬೇಡ, ಸುಮ್ನೆ ಇರು. ಅರ್ಜುನ್, ಯಾಕ ಅವಳನ್ನ ತಡಿತಿದ್ಯಾ? ಅವಳೇ ಹೇಳ್ತಾ ಇದ್ದಾಳಲ್ಲ, ಯಾಕ ಅವಳನ್ನ ತಡಿತಿದ್ಯಾ? ನೋಡು, ಪೊಲೀಸ್ ಎಲ್ಲ ನೋಡ್ಕೋತಾರೆ ಸರ್. ಬನ್ನಿ, ಇವ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿ. ಹೋಗಲ್ಲ ಅರ್ಜುನ್ ಸರ್. ಅರ್ಜುನ್, ಯಾವ ತಪ್ಪು ಮಾಡದಿರೋ ನನ್ನ ಮಗಳನ್ನ ಜೈಲಿ ಕಳ್ಸಿದ್ಯಲ್ವಾ? ಹಾಗೆ ನಿನ್ನ ಹೆಂಡತಿನ ಜೈಲಿ ಕಳಿಸ್ತಾ ಇದೀನಿ. ಏನ್ ಮಾತಾಡ್ತಾ ಇದ್ದೀರಮ್ಮ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಏನ್ ನೋಡ್ತಾ ಇದೀರಾ? ಅರೆಸ್ಟ್ ಮಾಡಿ. ಬಾಬಾ, ಏನ್ ಮಾಡ್ತಿದ್ದೀರಾ? ಕರ್ಕೊಂಡು ಹೋಗಿ ಇವಳನ್ನ ಬೇಗ. ನಾನೇನು ಮಾಡಿಲ್ಲ ಅಂತ ನನಗೆ ಗೊತ್ತು. ಮಾಡಿಲ್ಲ, ನನ್ನ ಸೊಸೆನ ಬಿಟ್ಬಿಡಿ. ನೀವಾದ್ರೂ ಹೇಳಿ, ನಾನು ಅವಳ ಸಾಯಿಸಿಲ್ಲ, ಅವಳ ತಳ್ಳಿಲ್ಲ. ನನ್ನ ಮಾತನ್ನ ಕೇಳಿ ಸೇವಂತಿ. ಅರ್ಜುನ್ ಸರ್, ಅರ್ಜುನ್ ಸರ್, ಸೇವಂತಿ. ಅರ್ಜುನ, ಅರ್ಜುನ, ಏನಾಯ್ತು? ಸೇವಂತಿ. ಅರ್ಜುನ, ಅರ್ಜುನ, ಸೇವಂತಿ. ಅರ್ಜುನ, ಅರ್ಜುನ, ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ. ನನ್ ಸೊಸೆನ ವಾಪಸ್ ಕರ್ಕೊಂಡ್ ಬಾರೋ, ವಾಪಸ್ ಕರ್ಕೊಂಡ್ ಬಾರೋ ಅರ್ಜುನ. ಸೇವಂತಿ ಯಾವ ತಪ್ಪು ಮಾಡಿಲ್ಲ, ಹಾಗಂತ ಪ್ರೂವ್ ಮಾಡಿ ಸೇವಂತಿನ ಕರ್ಕೊಂಡ್ ಬಂದೆ ಬರ್ತೀನಿ. ಅರ್ಜುನ, ಸೇವಂತಿ. ಅನು ಪುಟ್ಟ, ಅನು, ಅನು, ಅನು ಪುಟ್ಟ, ಅನು ಮಾತಾಡಮ್ಮ. ಅನು, ಅನು, ಅನು ಮಾತಾಡಮ್ಮ. ಅನು, 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 ಅನು ಪುಟ್ಟ. ಅಯ್ಯೋ ಅನು,
ಅಮ್ಮ. ಅಯ್ಯೋ ದೇವ್ರಿ, ನಮ್ಮನಿಗೆ ಯಾಕೆ ಹೀಗಾಯ್ತು? ಯಶೋದ ನೋಡೆ, ನಮ್ಮನಿಗೆ ಯಾಕೆ ಹೀಗಾಯ್ತು? ಅವಳೇನೇ ಪಾಪ ಮಾಡಿದಳೆ. ಏನಾಗಲ್ಲಮ್ಮ, ಯಾಕೆ ಅಳ್ತಿದ್ಯ? ಅತ್ತೆಯವ್ರೆ ಸಮಾಧಾನ ಮಾಡ್ಕೊ. ನಾನು ಜೈಲಲ್ಲಿರೋ ಥರ ಕನಸು ಕಂಡೆ ಸರ್. ನನ್ನ ಹಾರ್ಟ್ ಅನ್ನು ಜೈಲಲ್ಲಿ ನಿನ್ನ ಬಂಧಿಸಿಟ್ಟಿದ್ದೀನಿ. ನೀನಿಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ನೀನು ಕಂಡಿರೋ ಕನಸು ನಿಜ ಆದ್ರೆ ನಿನ್ ಜೊತೆ ನಾನು ಬಂದು ಜೈಲಿಗೆ ಕೂತ್ಕೋತೀನಿ. ಒಳಗಡೆ ಹೋಗಮ್ಮ, ನನ್ನೇನ್ ನೋಡ್ತಾ ಇದೀಯ? ಒಳಗಡೆ ನಡಿ. ತಗೋಕಿ ನಡಿ. ಸೇವಂತಿ ಕತೆ ಮುಗಿಸ್ಬೇಕು ಅಂತ ಹೋಗಿ ಈಗ ತಾನೇ ಸಾಯೋ ಸ್ಥಿತಿಗೆ ತಲುಪಿದಾಳಲ್ಲ, ಛೇ, ಹೀಗಾಗ್ಬಾರ್ದಿತ್ತು. ನೋಡಿ, ನಮ್ಮನಿಗೆ ಇಂಥ ಸ್ಥಿತಿ ಬಂದ್ಬಿಡ್ತು. ಅನ್ನು ಪುಟ್ಟ ಶಾಂತ ನೋಡಿ ಮಗ್ಳೆ, ನಿನ್ ಮಗ್ಳಿಗೆ ಎಂತ ಸ್ಥಿತಿ ಬಂದ್ಬಿಡ್ತು ನೋಡೆ. ನಿನ್ ಮಗ್ಳಿಗೆ ಎಂತ ಅಮ್ಮ, ನೀನ್ ಅಳ್ಬೇಡಮ್ಮ. ನೋಡು, ನಮ್ಮ ಮನೆಗೆ ಏನು ಆಗೋದಿಲ್ಲ, ಹುಷಾರಾಗಿ ಬರ್ತಾಳಮ್ಮ. ನೀನ್ ಅಳ್ಬೇಡಮ್ಮ, ಪ್ಲೀಸ್. ಯಶೋದ ಅನು ನನ್ನ ಮೊಮ್ಮಗಳು, ಅನು ನನ್ನ ಮೊಮ್ಮಗಳು. ಅನು ಅನುಗೇನು ಆಗೋದಿಲ್ಲಮ್ಮ, ನೀನ್ ಅಳ್ಬೇಡ. ಸಮಾಧಾನ ಮಾಡ್ಕೊಳ್ಳಿ. ಅಮ್ಮ ಅಮ್ಮ, ಇಲ್ಲಿ ನೋಡು ಅಮ್ಮ, ನೀನ್ ಸ್ವಲ್ಪ ಸಮಾಧಾನ ಮಾಡ್ಕೋ. ಆಸ್ಪತ್ರೆಗೆ ಬಂದಿದೀವಲ್ಲ, ಅನುಗೇನು ಆಗೋದಿಲ್ಲಮ್ಮ, ಏನು ಆಗೋದಿಲ್ಲ, ನೀನ್ ಸಮಾಧಾನ ಮಾಡ್ಕೋ. ಅಲ್ಲ ಕಣಿ, ನಮ್ಮನು ಏನೇ ಪಾಪ ಮಾಡಿದಾಳೆ, ಅವಳು ಅವಳು ಯಾಕೆ ಅವಳನ್ನ ಮೇಲಿಂದ ತಳ್ಳದ್ಲು? ಅವಳಿಗೆ ಏನೇ ಅನ್ಯಾಯ ಮಾಡಿದಾಳೆ ನಮ್ಮನು? ಅತ್ತೆ, ಅನು ಹೇಗಿದ್ದಾಳೆ? ಡಾಕ್ಟರ್ ಏನ್ ಹೇಳಿದ್ರು? ರಾಘವ ನೀನಾದ್ರೂ ಹೇಳು, ಡಾಕ್ಟರ್ ಏನ್ ಹೇಳಿದ್ರು? ಅತ್ತೆ, ಡಾಕ್ಟರ್ ಏನ್ ಹೇಳಿದ್ರು ಹೇಳಿ. ಅನ್ನ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ, ಟ್ರೀಟ್ಮೆಂಟ್ ನಡೀತಾ ಇದೆ. ಡಾಕ್ಟರ್ ಹೇಳಿದ್ರು ಅನು ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಅಂತ. ನನ್ ಕೈ ಕಾಲೇ ಆಡ್ತಿಲ್ಲ ಅಳಿದ್ರೆ ನನಗ್ ತುಂಬಾ ಭಯ ಆಗ್ತಿದೆ.